ಆ ವಿಷಯಕ್ಕೆ ನಾವು ಬರೋದಾದ್ರೆ 14,085 ಅರ್ಜಿಗಳು ಬಂದಿದ್ದಾರೆ. 14,085 ಅವುಗಳಿಗೆ ನಾನು ಬೆಳಗ್ಗೆಯಿಂದಲೂ ಇವತ್ತು ಎಲ್ಲ ತಹಸೀಲ್ದಾರ್ ಜೊತೆಗೆ ಬಿಸಿ ಮಾಡಿದ್ದಾರೆ, ಎಲ್ಲ ಇಡೀ ರಾಜ್ಯದ ಎಲ್ಲ ತಹಸೀಲ್ದಾರ್ ಜೊತೆಗೆ. ಈ 14,085,000 ಅರ್ಜಿನೂ ಕೂಡ ಒಂದು 6 ತಿಂಗಳು ಒಳಗಡೆ ವಿಲೆ ಮಾಡಬೇಕು ಅಂತ ನಾನು ಅವರಿಗೆಲ್ಲ ಕೂಡ ಇಲ್ಲಿವರೆಗೂ ಕೂಡ ಅವರು ಫಸ್ಟ್ ಹೋದ ಬಾರಿ ನಾವು ಈಗ ಮಾರ್ಚ್ ತಿಂಗಳಲ್ಲಿ ಜೂನ್ ಅಲ್ಲಿ ಫೆಬ್ರವರಿಯಲ್ಲಿ ಭೇಟಿಯಾದಾಗ ಇನ್ನು ಕಮಿಟಿಗಳಾಗಿಲ್ಲ ಅಂದ್ರು. ಈಗ ಆಲ್ರೆಡಿ ನಾವೊಂದು 170 ಕಮಿಟಿಗಳನ್ನ ಮಾಡಿದ್ದೇವೆ, 170 ಬಗೆಯು ಕಮಿಟಿಗಳನ್ನು ಆಲ್ರೆಡಿ ರಚನೆ ಮಾಡಿದ್ದೇವೆ. ಆಮೇಲೆ ಆ ಕಮಿಟಿಗಳು ಮಾಡಿದ್ದೀವಿ ಅಂತೇಳಿ ಈಗ ಅರ್ಜಿಗಳು ಕೂಡ ವಿಲೇಜ್ ಅಕೌಂಟೆಂಟ್ ಹತ್ರ ಎಷ್ಟಿದೆ, ಆರ್ಐ ಹತ್ರ ಎಷ್ಟಿದೆ, ಶಿರಸ್ತೆದಾರ ಹತ್ರ ಎಷ್ಟಿದೆ, ತಹಸೀಲ್ದಾರ್ ಹತ್ರ ಎಷ್ಟಿದೆ, ಎಲ್ಲಾನು ನನ್ಗೆ ಗ್ರಾಮವಾರು ನನ್ಗೆ ಇಲ್ಲೇ ಕಾಣುತ್ತೆ ನಮ್ಮ ಆಫೀಸ್ ಅಲ್ಲಿ. ಇವಾಗ ಆತರ ಸಿಸ್ಟಮ್ ಇದೆ, ಅವರು ಇಲ್ಲಿದೆ ಅಲ್ಲಿದೆ ಅಂತ ಹೇಳಕ್ಕಾಗಲ್ಲ. ಯಾವ ಅರ್ಜಿ ಯಾರತ್ರ ಇದೆ ಅಂತ ಕಂಪ್ಯೂಟರ್ ಅಲ್ಲಿ ನಮ್ಗೆ ಪ್ರತಿಯೊಂದು ಕಾಣುತ್ತೆ. ಆ ತರ ನಾನು ಸಿಸ್ಟಮ್ ಅನ್ನ ನಮ್ಮ ಅಧಿಕಾರಿಗಳು ಡೆವಲಪ್ ಮಾಡಿಸಿದೀವಿ ಅವ್ರ ಕಡೆಯಿಂದ. ಹಾಗಾಗಿ ಯಾರತ್ರ ಪೆಂಡಿಂಗ್ ಇದೆ ನೇರವಾಗಿ ನಾವು ಅವ್ರಿಗೆ ಮಾತಾಡ್ಬೋದು. ಬೆಳಿಗ್ಗೆಯಿಂದ ಒಂದು 50 ತಹಸೀಲ್ದಾರ್ ಹತ್ರ ನಾನು ಮಾತಾಡಿದ್ದೇನೆ, ಇವತ್ತು 50 ತಹಸೀಲ್ದಾರ್ ಹತ್ರ ಮಾತಾಡಿದ್ದೇನೆ. ಕೆಲವು ಕಡೆ ಈಗ ಉದಾಹರಣೆಗೆ ಗುಂಡ್ಲುಪೇಟೆಯಲ್ಲಿ ಆಲ್ರೆಡಿ ಒಂದು 15 ಮಂಜೂರು ಮಾಡಿದ್ದಾರೆ, ಅದೇ ತರ ಕೆಲವು ತಾಲೂಕಲ್ಲಿ 70 ಮಂಜೂರು ಮಾಡಿದ್ದಾರೆ. ಅವ್ರಿಗೆಲ್ಲ ಹೇಳಿದೀನಿ ಈ ತಿಂಗಳು ಕೊನೆಗೆ ನಾನು ಮತ್ತೆ ಮೀಟಿಂಗ್ ಮಾಡ್ತೇನೆ, ಅಷ್ಟೊಳಗೆ ಎಲ್ಲಾ ತಾಲೂಕಲ್ಲೂ ಕೂಡ ಕೆಲವು ಅರ್ಜಿಗಳಾದ್ರೂ ವಿಲೆ ಆಗಲೇಬೇಕು ಈ ತಿಂಗಳು ಕೊನೆಯ ಒಳಗಡೆ. ಅಕ್ಟೋಬರ್ 31 ಮತ್ತೆ ಮೀಟಿಂಗ್ ಮಾಡ್ತೀನಿ, ಅಷ್ಟೊತ್ತಿಗೆ ಯಾವ್ಯಾವ ತಹಸೀಲ್ದಾರ್ ಎಷ್ಟು ವಿಲೆ ಮಾಡ್ತೀರಾ ನಾನು ಗಮನಿಸ್ತಾ ಇದ್ದೇನೆ ಪ್ರತಿಯೊಂದು ಅಂತ ಇವತ್ತು ಅವ್ರಿಗೆ ನಾನು. ಅದಾದ್ಮೇಲೆ ಈ ಬಾರಿ ನಾವು ಸಾಗುವಳಿ ಚೀಟಿ ಯಾರು ಕೊಡ್ತೀವಿ ಅವ್ರಿಗೆ ಬರೀ ಸಾಗುವಳಿ ಚೀಟಿ ಕೊಡೋದಿಲ್ಲ, ಈ ಸತಿ ಎಲ್ಲಾನು ಕೂಡ ನಾವು ಕಂಪ್ಯೂಟರೈಸ್ ಮಾಡಿಬಿಟ್ಟಿದ್ದೀವಿ. ಯಾಕೆ ಅಂದ್ರೆ ಹಿಂದೆ ಕೊಟ್ಟವ್ ಏನಾಗಿದ್ದಾರೆ ಇವತ್ತು ಆ ಕೆಲಸನೂ ದುರಸ್ತಿ ಕೆಲಸನೂ ಮಾಡಿಸ್ತಾ ಇದೆ. ನಮ್ಮ ಅಂದಾಜು ಪ್ರಕಾರ ಒಂದು 10-15 ಲಕ್ಷ ರೈತರಿಗೆ ಹಿಂದೆ 40 ವರ್ಷದಿಂದ ಮಂಜೂರಾಗಿರೋದು, ಇವತ್ತಿಗೂ ಅವ್ರಿಗೆ ಕೋಡಿ ದುರಸ್ತಿ ಆಗಿಲ್ಲ. ಈಗ ಸುಮ್ಮನೆ ಪೇಪರ್ ಅಲ್ಲಿ ಒಂದು ಸಾಗುವಳಿ ಚೀಟಿ ಕೊಟ್ಬಿಟ್ಟು ನಿಮ್ಗೆ ದುರಸ್ತಿ ಮಾಡ್ಕೊಡ್ಲಿಲ್ಲ ಅಂದ್ರೆ ನೀವು ಸುಮ್ಮನೆ ಕೈಗೆ ಗುದ್ದಿ ಕೊಟ್ಬಿಟ್ಟು ನಿಮ್ ಜುಟ್ಟು ನಾನೇ ಹಿಡ್ಕೊಂಡಂಗಾಗತ್ತೆ. ನೀವು ಯಾವ ಟೈಲಿ ಬಿಟ್ಟು ಹೋದ್ರು ನನ್ನ ಹತ್ರ ವಾಪಸ್. ಸೊ ಹಾಗಾಗಿ ಈಗ ಆತರ ತಿರ್ಗಾ ನಾನು ಇವಾಗೂ ಹಂಗೆ ಮಾಡಿದ್ರೆ ಏನ್ ಪ್ರಯೋಜನ? ಸುಮ್ಮನೆ ಸಾಗುವಳಿ ಚೀಟಿ, ಆ ಸಾಗುವಳಿ ಚೀಟಿಗಳು 101 ಬೋಗಸ್. ನಮ್ಮ ಕೋಲಾರ ಕಡೆ 7 ಖಂಡಕ ಅಂತ ಹೇಳ್ತೀವಿ, ಹಂಗೆ ಬರೀ 7 ಖಂಡಕ ಬೋಗಸ್. ಯಾರು ಬೇಕಾದ್ರೂ ಒಂದು ಸಾಗುವಳಿ ಚೀಟಿ ಪ್ರಿಂಟ್ ಹಾಕೊಂಡು ಅಸಲಿ ಯಾರು ನಕಲಿ ಯಾರು ಎರಡೂ ಗೊತ್ತಾಗದಂಗೆ ಆಗಿದೆ. ಸೊ ಈ ಸತಿ ಆ ತರದಕ್ಕೆ ಅವಕಾಶ ಇಲ್ಲ, ಎಲ್ಲ ಕಂಪ್ಯೂಟರೈಸ್ ಮಾಡಿರೋದ್ರಿಂದ ನಾವು ಬಗರ್ಗುಂ ಕಮಿಟಿಯಲ್ಲೂ ಅಷ್ಟೇ ಅಲ್ಲಿನೂ ನಾವು ಕಂಪ್ಯೂಟರೈಸ್ಡ್ ಸಾಗುವಳಿ ಚೀಟಿ ಮಾಡಿ ಅವ್ರಿಗೆ ಸಾಗುವಳಿ ಚೀಟಿ ಕೊಡೋದು ಅಷ್ಟೇ ಅಲ್ಲ, ಸಾಗುವಳಿ ಚೀಟಿ ಜೊತೆಗೆ ದುರಸ್ತು ಮಾಡಿ ಸರ್ವೆ ಮಾಡಿ ಹೊಸ ನಂಬರ್ ಕೊಟ್ಟು ಆ ಜೊತೆಗೆ ತಹಸೀಲ್ದಾರ್ ಆ ಜಾಗವನ್ನ ಮಂಜೂರಿದಾರರಿಗೆ ರಿಜಿಸ್ಟರ್ ಮಾಡ್ಕೊಡ್ಬೇಕು. ಮಾಡ್ಕೊಟ್ಮೇಲೆ ತಿರ್ಗಾ ಅವರು ವಾಪಸ್ ನಮ್ಮ ಹತ್ರ ಬರಬಾರ್ದು, ತಿರ್ಗಾ ನಮ್ ಕಡೆಗೆ ತಿರುಗಿ ನೋಡಬಾರ್ದು, ಅವ್ರ ಜೀವನ ಅವ್ರು ಮಾಡ್ಕೋಬೇಕು. ಈ ತರ ಬದಲಾವಣೆಯನ್ನ ನಮ್ಮ ಸಿಸ್ಟಮ್ ಅಲ್ಲಿ ತಗೊಂಡ್ ಬಂದಿದ್ದಾರೆ. ಸೊ ಈ ಸತಿ ಮಾಡೋ ಕೆಲಸ ಅಂತೂ ಪಕ್ಕ ನಾವು ಮಾಡಿದ್ದೇವೆ, ಪಕ್ಕ ಆಗುತ್ತೆ. ಇದರಲ್ಲಿ ಇನ್ನು ಮುಂದಕ್ಕೆ ರೆಕಾರ್ಡ್ ಕಳೆದೋಗೋ ಪ್ರಶ್ನೆನೇ ಬರಲ್ಲ. ಯಾಕೆಂದ್ರೆ ಕಳೆದಾಕಕ್ಕೆ ಆಗೋದು ಇಲ್ಲ, ಎಲ್ಲ ಡಿಜಿಟಲ್ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಮಾಡೋದ್ರಿಂದ ಅದು ಶಾಶ್ವತವಾಗಿ ಉಳಿತದೆ. ಅದನ್ನ ಯಾರು ಪ್ರಿಂಟ್ ಹಾಕೊಡಕ್ ಅಂದ್ರೆ ಪ್ರಿಂಟ್ ಮಾಡಿ ಬೋಗಸ್ ತಗೊಂಡ್ಬರಕ್ ಆಗಲ್ಲ. ಎಲ್ಲ ಆವಾಗ 15 ಆರಂಭ ಆಗಿ 2022 ಕೂಡ ಅರ್ಜಿಗಳು ಬಂದಿದ್ದಾರೆ. ಸೊ ಈಗ ಇಲ್ಲಿವರೆಗೂ ಟೈಮು ಕಳೆದೋಗಿದೆ, ಆಗೋಗಿರೋ ಟೈಮ್ನ ವಾಪಸ್ ತಗೊಂಡ್ಬರಕ್ ಆಗಲ್ಲ. ಇಲ್ಲ ಇರೋದು ನಮ್ ಕೈಲಿ, ಇವಾಗ ಇರೋ ಅರ್ಜಿಗಳನ್ನ ಬೇಗ ಆದಷ್ಟು ಬೇಗ ವಿಲೆ ಮಾಡಬೇಕು. ಹಾಗಾಗಿ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ, ಒಂದು 6 ತಿಂಗಳ ಒಳಗಡೆ ವಿಲೆ ಆಗ್ಬೇಕು ಅಂತ. ನಾವು ಆದಷ್ಟು 99% 6 ತಿಂಗಳ ಒಳಗಡೆ ಬಾಕಿ ಇರೋ ಅರ್ಜಿಗಳನ್ನ ವಿಲೆ ಮಾಡೋದಕ್ಕೆ ನಮ್ಮ ಸರ್ವ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೇವೆ. ಬರೀ ನಾನಲ್ಲ, ನಮ್ಮ ಇಲಾಖೆ ಪರವಾಗಿ ಹೇಳ್ತಾ ಇದ್ದೇನೆ, ನಮ್ಮ ಇಲಾಖೆಯಲ್ಲಿ 1000 ಜನ ಇದ್ದಾರೆ, ಅವರೆಲ್ಲರಿಗೂ ನಾನೇ ಜವಾಬ್ದಾರಿ. ಅವರೆಲ್ಲರಿಗೂ ಜೊತೆಗೆ ಹಾಕೊಂಡು ವಿಲೇಜ್ ಅಕೌಂಟೆಂಟ್ ಅಂತ ಇದ್ದು ಮೇಲೆ ನಮ್ ಲೆವೆಲ್ ವರೆಗೂ ಎಲ್ಲರಿಗೂ ಕೂಡ ಟೀಮ್ ಮಾಡಿ ನಾವು ಆದಷ್ಟು 6 ತಿಂಗಳ ಒಳಗಡೆ
ಈ ಅರ್ಜಿಗಳನ್ನ ವಿಲೆ ಮಾಡುವಂತ ಎಲ್ಲಾ ಪ್ರಯತ್ನವನ್ನ ನಾವು ಮಾಡ್ತೇವೆ. ಇರ್ಬೋದು ಅಲ್ಲಿ ಇಲ್ಲಿ ನಾನು ಹೇಳಕ್ಕಾಗಲ್ಲ, ಒಂದು ಮನೆ ಅಂದ್ರೆ ಮನೆಯಲ್ಲೇ ಎಲ್ಲ ಒಂದು ಸಮನ ಯಾರು ಇರಲ್ಲ, ಒಬ್ಬರು ಹೆಚ್ಚು ಒಬ್ರು ಕಮ್ಮಿ ಇರ್ತಾರೆ, ಒಬ್ರು ಮಾಡ್ಬೋದು ಒಬ್ರು ಮಾಡದೇ ಇರ್ಬೋದು, ಅವೆಲ್ಲ ಇರ್ತವೆ ಇಲ್ಲಿ. ಆದ್ರೂ ಅದು ನಮ್ಮಲ್ಲಿ ಕೂರಿಸಿರೋದು ನೀವು ಅವೆಲ್ಲ ಮಾಡಿಸಿ ಅಂತಾನೆ ನೀವು ನಮ್ಮನ್ನ ಕೂರಿಸಿರೋದು. ಮಾಡ್ಬೋದಕ್ಕೆ ನಾವು ನೀವು ನಮ್ಮನ್ನ ಕೂರಿಸಿರೋದು, ಸುಮ್ನೆ ಅಧಿಕಾರ ಮಾಡಿ ಮಂತ್ರಿ ಆಗಿ ಡಿಮಾಂಡ್ ಮಾಡಿ ಅಂತಲ್ಲ, ಕೆಲಸ ಮಾಡೋಕ್ಕೋಸ್ಕರ ಕೂರಿಸಿದೀರಾ. ನಮ್ಮ ಇಲಾಖೆ ಅಧಿಕಾರಿಗಳಿಗೂ ನಾನು ಇದೇ ಮಾತು ಹೇಳಿದ್ದೇನೆ. ಮೊನ್ನೆ ಒಂದು 15 ದಿನದಿಂದ ವಿಲೇಜ್ ಅಕೌಂಟೆಂಟ್ಗಳು ಎಲ್ಲ ಕಡಿಮೆ ಮಾಡಿದ್ರು. ಏನಂದ್ರೆ ಯಾಕಪ್ಪ ಅಂದ್ರೆ ಕೆಲಸ ಜಾಸ್ತಿ ಆಗೋದು ನೀವು ಬಂದ್ಮೇಲೆ ನಮ್ಗೆ ಅಂತ ಹೇಳಿ ಅವರು ನನ್ನ ಮೇಲೆ ದೂರು. ನೀವು ನೋಡಿದ್ರೆ ಏನು ಕೆಲಸ ಮಾಡ್ತಾ ಇಲ್ಲ ನೀವು ಅಂತ ನೀವ್ ಹೇಳ್ತೀರಿ. ಈಗ 10 ದಿನ ವಿಲೇಜ್ ಅಕೌಂಟೆಂಟ್ಗಳು 10 ದಿನ ಸ್ಟ್ರೈಕ್ ಮಾಡಿದ್ರು. ಯಾಕೆ ಅಂದ್ರೆ ನೀವು ಬಂದ್ಮೇಲೆ ನಮ್ಗೆ ಎದುವ ತದುವ ಕೆಲಸ ಜಾಸ್ತಿ ಆಗುತ್ತದೆ. ಈ ಕೆಲಸ ಕೊಟ್ರೆ ನಾವ್ ಹೆಂಗೆ ಮನೆ ಬರೀ ಮಕ್ಕಳು ನೋಡ್ಬೇಕಾ, ಬೇಡ ಹೆಂಡತಿ ಮಕ್ಳು ಏನಾಗ್ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ ನನ್ಗೆ ಒಂದ್ ಕಡೆ. ಸೊ ಈ ತರ ನಾವು ಈಗ ನಾವು ಸುಮ್ ಸುಮ್ನೆ ಅವ್ರು ಸ್ಟ್ರೈಕ್ ಮಾಡ್ತಾರ, ಕೆಲಸ ಜಾಸ್ತಿ ಆಗಿದ್ದಕ್ಕೆ ಅವರು ಏನೋ ಇವಾಗ ಇಷ್ಟಿನ ಏನ್ ಮಾಡ್ತಾ ಇದ್ರು ಇವೋ ಗೊತ್ತಿಲ್ಲ, ಇವಾಗ ಹೋಗಿ ಕೆಲಸ ಮಾಡ್ರಪ್ಪ ಅಂತ ಹೇಳಿದ್ಕೊಂಡೆ. ಅವರು ಭಾನುವಾರನು ಕೆಲಸ ಮಾಡ್ಬೇಕು, ಶನಿವಾರನು ಕೆಲಸ ಮಾಡ್ಬೇಕು, ನಮ್ದು ಏನು ಸಂಸಾರ ಇಲ್ವ ಅಂತ ಅವ್ರು ನನ್ನನ್ನ ಇವಾಗ ಪ್ರಶ್ನೆ ಮಾಡಿ 10 ದಿನ ಸ್ಟ್ರೈಕ್ ಮಾಡಿದ್ರು. ಕೊನೆಗೆ ಏನೋ ಮಾತಾಡಿ ಸಂಧಾನ ಮಾಡಿ 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 3 ಮೀಟಿಂಗ್ ಮಾಡಿ ಕೊನೆಗೆ ಒಪ್ಸಿ ಇವಾಗ 2 ದಿನ ಆಯ್ತು ವಾಪಸ್ ತಗೊಂಡವ್ರೆ. ಅವ್ರು ಕೇಳಿದ್ರೆ ಯದ್ವಾ ತದ್ವಾ ಕೆಲಸ ಜಾಸ್ತಿ ಆಗ್ಬಿಟ್ಟಿದೆ, ಏನ್ ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂದ್ರೆ ಎಲ್ಲಿ ಮಾಡೋದು ಅಂತ ಅವ್ರಿಗೂ ನಾನು ಜವಾಬ್ ಕೊಡ್ತಾರೆ. ಆದ್ರೂ ಪರವಾಗಿಲ್ಲ, ಅದಕ್ಕೆ ರಿಕ್ವೆಸ್ಟ್ ಮಾಡಿದೀನಿ, ನೋಡಪ್ಪ ಸರ್ಕಾರ ಉದ್ಯೋಗ ಸಿಕ್ಕಿರೋದು ನಿನ್ ಭಾಗ್ಯ, ಜನ ಅಲ್ಲಿ ನಿಮ್ಗೆ ಕೂರಿಸಿರೋದು ಅವ್ರು ಜನಗಳು ಕೂರಿಸೋರಪ್ಪ, ಜನ ಹೊರಗಡೆ ಅವ್ರೆ, ನಾನು ನೀವಿಬ್ರು ಹೊರಗಡೆ ಇದೀವಿ, ನಮ್ಮ ಜನ ಇಕ್ಕಿರೋದು ಅವ್ರು ಕೆಲಸ ಮಾಡಿ ಅಂತ ಇಟ್ಟಿದ್ದಾರೆ, ಮಾಡೋಣಪ್ಪ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ಬ್ಯಾಲೆನ್ಸ್ ಇಕ್ಕೊಂಡ್ ಬಂದಿರೋದು ನಾವೇ ತಾನೆ, ಇವಾಗ ಬ್ಯಾಲೆನ್ಸ್ ಇಟ್ಟಿರೋದು ಯಾರು ನಾವೇ ತಾನೆ ಪಡಿಸಿರೋದು, ಮಾಡ್ಕೊಡೋಣ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಆಯ್ತು ಸರ್ ಮಾಡೋಣ, ಜನಗಳಿಗೆ ಒಳ್ಳೇದಾಗಿ ಸರ್ ಮಾಡೋಣ ಅಂತ ಅವರು ಕೂಡ ಹೇಳಿದ್ದಾರೆ. ಈ ತರ ಒಂದು 6 ತಿಂಗಳೊಳಗಡೆ ಬ್ಯಾಲೆನ್ಸ್ ಇರುವಂತ ಅರ್ಜಿಗಳು 14,85,000 ವಿಲೆ ಮಾಡೋದಕ್ಕೆ ನಾನು 100 ಕ್ಕೆ 100 ಕೂಡ ನಮ್ಮ ಇಲಾಖೆ ನಾವು ಪ್ರಯತ್ನ ಮಾಡ್ತೇವೆ. ನಾನಾಗ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರ್ ಇಂದ ಹಿಡಿದು ಕೊನೆ ವಿಲೇಜ್ ಅಕೌಂಟೆಂಟ್ ವರೆಗೆ ನಾವೆಲ್ಲರೂ ಸಹ ಈ ಡೈರೆಕ್ಷನ್ ಅಲ್ಲಿ ನಮ್ಮ ಪ್ರಯತ್ನವನ್ನ ಖಂಡಿತವಾಗಿ ನಾವು ಮಾಡ್ತೇವೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ.